ಹಲೋ ನಮಸ್ತೆ, ನಮ್ಮ ಫ್ರೈಡೇ ಸೆಕ್ಷುಯಾಲಿಟಿ ಎಜುಕೇಷನ್ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸಲ್ಲಿ ಆಫ್ಟರ್ ಮ್ಯಾರೇಜ್ ಕಪಲ್ಸ್ ಅಂದರೆ ದಂಪತಿಗಳು ಪ್ರೆಗ್ನೆನ್ಸಿ ಬಗ್ಗೆ ಎಷ್ಟು ಟೆನ್ಷನ್ ತೊಗೊತಾರೆ, ಯಾವುದ್ಯಾವ್ದು ಇನ್ಫ್ಲುಯೆನ್ಸ್ ಆಗುತ್ತೆ, ಬಟ್ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅದನ್ನು ಹೇಳ್ತಾ ಹೋಗ್ತೀನಿ. ನಮ್ಮ ವಿಡಿಯೋದಲ್ಲಿ ಸೆಕ್ಷುಯಾಲಿಟಿ ಎಜುಕೇಷನ್ ಬಗ್ಗೆ ಇರುತ್ತೆ, ಇನ್ಫರ್ಟಿಲಿಟಿ ಕೌನ್ಸಿಲಿಂಗ್ ಬಗ್ಗೆ ಇರುತ್ತೆ, ಪೆನ್ನಿಸ್ಸು ಮತ್ತು ವೆಜೇನದಲ್ಲಿ ಆಗುವಂಥ ಒಂದು ಸ್ಕಿನ್ ಇನ್ಫೆಕ್ಷನ್ ಬಗ್ಗೆ ಇರುತ್ತೆ. ನಮ್ಮ ವಿಡಿಯೋನ ನೋಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಆಫ್ಟರ್ ಮ್ಯಾರೇಜ್ ಕಪಲ್ ಅಂದರೆ ದಂಪತಿಗಳು ಪ್ರೆಗ್ನೆನ್ಸಿ ಆಗಿಲ್ಲ, ಅದೊಂದೇ ಟೆನ್ಷನ್. ಕೆಲವೊಬ್ಬರು 2 ಮಂತ್ಸಿಗೆ ಬರ್ತಾರೆ, ಕೆಲವೊಬ್ಬರು ಒಂದು 6 ಮಂತ್ಸಿಗೆ ಬರ್ತಾರೆ, ಬಿಲೋ 1 ಇಯರ್ ತುಂಬಾ ಟೆನ್ಷನ್ ತೊಗೊತಾರೆ. ಇದಕ್ಕೆ ತುಂಬ ಫ್ಯಾಕ್ಟರ್ಸು ಅಫೆಕ್ಟ್ ಆಗುತ್ತೆ. ಅಂದರೆ ಒಂದು ಪೇರೆಂಟ್ಸ್ ಇನ್ಫ್ಲುಯೆನ್ಸ್ ಇರುತ್ತೆ, ಕೆಲವೊಬ್ಬರು ಹುಡುಗನ ತಂದೆ ತಾಯಿ ಇರ್ಬೋದು ಅಥವಾ ಹುಡುಗಿ ತಂದೆ ತಾಯಿ ಇರ್ಬೋದು. ಸೊ ಮಕ್ಕಳಾಗಿಲ್ಲ ಅನ್ನೋದೊಂದು ಪ್ರೆಷರ್ ಕೊಡಲಿಕ್ಕೆ ಶುರು ಮಾಡ್ತಾರೆ. ಕೆಲವೊಬ್ಬರಲ್ಲಿ ಒಂದು ಗ್ರ್ಯಾಂಡ್ ಫಾದರ್ ಅಥವಾ ಗ್ರ್ಯಾಂಡ್ ಮದರ್ ಅಜ್ಜ ಅಜ್ಜಿ, ಸೊ ನನ್ನ ಜೀವ ಇರೋ ತನಕ ಒಂದು ಮೊಮ್ಮಕ್ಕಳು ನೋಡಬೇಕು, ಅವರಲ್ಲಿರೋ ಆಸೆನ ಈ ದಂಪತಿಗಳಿಗೆ ಪ್ರೆಷರ್ ಕೊಡ್ತಾರೆ. ಕೆಲವೊಬ್ಬರು ತುಂಬ ಕಂಪ್ಯಾರಿಸನ್, ಅಂದರೆ ನನ್ನ ಫ್ರೆಂಡಿಗೆ ಸೇಮ್ ಡೇಟಲ್ಲಿ ಮದುವೆ ಆಯಿತು ಅಥವಾ ಒಂದು 2 ಮಂತ್ಸ್ ಆದಮೇಲೆ ಆಯಿತು, ಅವರಿಗೆ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂತು, ನಮಗಾಗಿಲ್ಲ. ಕೆಲವೊಬ್ಬರು ಈ ವಾಟ್ಸಪ್ಪು ಅಂದ್ ಮೀನ್ಸ್ ಈ ಸೋಷಿಯಲ್ ಮೀಡಿಯಾ ಇವುಗಳನ್ನೆಲ್ಲ ನೋಡಿ ನಮ್ಮ ಫ್ರೆಂಡ್ಸು ನಮ್ಮ ರಿಲೇಟಿವ್ಸಿಗೆ ಮಗು ಆಗಿದೆ ಅಥವಾ ಪ್ರೆಗ್ನೆನ್ಸಿ ಆಗಿದೆ ನಮಗಾಗಿಲ್ಲ, ಇವೆಲ್ಲ ಪ್ರೆಷರ್ ತೊಗೊಂಬರ್ತಾರೆ. ಇದ್ರ ಜೊತೆಗೆ ಕೆಲವೊಬ್ಬರು, ಸೊ ನಮ್ಮ ಊರಲ್ಲಿ ಎಲ್ಲರೂ ಕೇಳ್ತಾರೆ ಮ್ಯಾರೇಜ್ ಆಯಿತು ಇನ್ನೂ ಮಗು ಆಗಿಲ್ಲ, ಎಲ್ಲರೂ ಅದನ್ನೇ ಕೇಳ್ತಾರೆ, ಫಂಕ್ಷನಿಗೆ ಹೋಗೋದನ್ನು ಅವಾಯ್ಡ್ ಮಾಡೋದು, ಇದನ್ನು ನಾವು ಸೊಸೈಟಿ ಪ್ರೆಷರ್ ಅಂತ ಹೇಳ್ತೀವಿ. ಕೆಲವೊಬ್ಬರಂತೂ ತಮ್ಮ ಕಂಫರ್ಟಬಲ್ ಝೋನಿಗೆ ಬೇಗ ಪ್ರೆಗ್ನೆನ್ಸಿ, ಅಂದರೆ ತಮ್ಮದೊಂದು ಜಾಬ್ ಇರುತ್ತೆ ಅಥವಾ ತಮ್ಮದೊಂದು ಓದೋದಿರುತ್ತೆ, ಬೇಗನೆ ಪ್ರೆಗ್ನೆನ್ಸಿ ಮಾಡ್ಕೊಂಡು ಮುಗಿಸ್ಕೊಂಬಿಡೋಣ, ಇದನ್ನೊಂದು ಪ್ರಾಜೆಕ್ಟ್ ಅಥವಾ ಕೆಲಸದ ಥರ ಇದನ್ನು ಗುರಿ ಇಟ್ಕೊತಾರೆ. ಇವೆಲ್ಲ ಫ್ಯಾಕ್ಟರ್ಸು ಅವ್ರಿಗೇನಾಗತ್ತೆ, ಒಂದು ಟೆನ್ಷನ್ನು ಅಥವಾ ಒಂದು ಪ್ರೆಷರೈಸ್ ಆಗುತ್ತೆ, ಪ್ರೆಗ್ನೆನ್ಸಿ ಬಗ್ಗೆನೇ ಫೋಕಸ್ ಆಗುತ್ತೆ ಹೊರತು ಆ ಸೆಕ್ಷುಯಲ್ ಎಂಜಾಯ್ಮೆಂಟ್ ಬಗ್ಗೆ ಇರೋಲ್ಲ. ಈ ಸೆಕ್ಸ್ ಅನ್ನೋದು ಜಸ್ಟ್ ಫಾರ್ ಎಂಜಾಯ್ಮೆಂಟ್. ಒಂದು ಒಳ್ಳೆ ಸ್ಪರ್ಮ್ ಅಥವಾ ಒಂದು ಒಳ್ಳೆ ಎಗ್ ನಾರ್ಮಲ್ ಇತ್ತು, ಸೊ ಆ ಓವ್ಯುಲೇಷನ್ ಟೈಮ್ ಅಂದರೆ ಎಗ್ ರಪ್ಚರ್ ಆಗೋ ಟೈಮಲ್ಲಿ ಸ್ಪರ್ಮಲ್ಲಿತ್ತು, ಆಟೋಮೆಟಿಕಲಿ ಕನ್ಸೀವ್ ಆಗುತ್ತೆ. ಕೆಲವೊಬ್ಬರಲ್ಲಿ ಮೆನ್ನಲ್ಲಿ ವುಮನ್ನಲ್ಲಿ ಇಬ್ಬರಲ್ಲೂ ರಿಪೋರ್ಟ್ ನಾರ್ಮಲ್ ಇರುತ್ತೆ, ಬಟ್ ಕನ್ಸೀವ್ ಆಗಿರಲ್ಲ. ಯಾಕಂದರೆ ಆ ಎಗ್ ರಪ್ಚರ್ ಆಗೋ ಟೈಮಲ್ಲಿ ಸ್ಪರ್ಮಲ್ಲಿತ್ತು ಅಂದರೆ ಮಾತ್ರ ಕನ್ಸೀವ್ ಆಗುತ್ತೆ. ಕೆಲವೊಬ್ರಿಗೆ 2 ಮಂತ್ಸಲ್ಲಾಗತ್ತೆ, ಕೆಲವೊಬ್ರಿಗೆ 5 ಇಯರ್ಸಲ್ಲಾಗತ್ತೆ, ಕೆಲವೊಬ್ರಿಗೆ 10 ಇಯರ್ಸ್ ಆದಮೇಲೆ ಆಗುತ್ತೆ, ಅದು ಕಾಮನ್. ಸೊ ಆಫ್ಟರ್ ಮ್ಯಾರೇಜ್ ಸೆಕ್ಷುವಲ್ ಲೈಫು ತುಂಬಾ ಇಂಪಾರ್ಟೆಂಟ್. ಪಾರ್ಟ್ನರ್ಶಿಪ್ ಅಂತ ಹೇಳ್ತೀವಿ, ಗಿವ್ ಅಂಡ್ ಟೇಕ್, ಒಬ್ಬರು ಅವ್ರಿಗೆ ಖುಷಿ ಕೊಡೋದು, ಇನ್ನೊಬ್ಬರು ಇವ್ರಿಗೆ ಖುಷಿ ಕೊಡೋದು, ಅಂದರೆ ಮೆನ್ನು ವುಮನ್ಗೆ ವುಮನ್ನು ಮೆನ್ಗೆ, ಈ ಒಂದು ಸ್ಯಾಟಿಸ್ಫ್ಯಾಕ್ಷನಲ್ಲಿ ಸೆಕ್ಸನ್ನು ಎಂಜಾಯ್ಮೆಂಟ್ ಮಾಡ್ತಾ ಹೋಗೋದು. ಯಾವುದೇ ಕಾರಣಕ್ಕೂ ಆ ಓವ್ಯುಲೇಷನ್ ಡೇಟ್ಸ್, ಈ ಟೈಮಲ್ಲಿ ಎಗ್ ರಪ್ಚರ್ ಆಗುತ್ತೆ ಆ ಟೈಮಲ್ಲಿ ಸೆಕ್ಸ್ ಮಾಡಬೇಕು, ಈ ಥರ ಇದ್ದಾಗ ಎರೆಕ್ಷನ್ ಪ್ರಾಬ್ಲಮ್, ಎಜಾಕ್ಯುಲೇಷನ್ ಪ್ರಾಬ್ಲಮ್ ಅಥವಾ ಡಿಸೈರ್ ಬರದೇ ಇರೋದು ಅಥವಾ ಲೂಬ್ರಿಕೇಷನ್ ಆಗದೆ ಇರೋದು, ಈ ಥರ ತುಂಬ ಸೆಕ್ಸ್ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ. ಸೆಕ್ಸ್ ಅನ್ನೋದು ನ್ಯಾಚುರಲಾಗಿ ಟ್ರೈ ಮಾಡಬೇಕು. ವೀಕ್ಲಿ 2 ಆರ್ 3 ಟೈಮ್ಸ್ ರೆಗ್ಯುಲರ್ ಸೆಕ್ಷುವಲ್ ಆ್ಯಕ್ಟಿವಿಟಿ ಇತ್ತು ಅಂದರೆ 3 ಟು 6 ಮಂತ್ಸಲ್ಲಿ ಕನ್ಸೀವ್ ಆಗೋದು ವೆರಿ ಕಾಮನ್ ಆಗಿರುತ್ತೆ. ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು, ಸೆಕ್ಷುವಲ್ ಒಂದು ಕಂಫರ್ಟಬಲ್ ಇಲ್ಲ, ಒಂದು ಕಪಲ್ ಸೆಕ್ಸ್ ಥೆರಪಿ ತೊಗೊಳ್ಳೋದು ಒಳ್ಳೆಯದು. ಸೊ ಫ್ರೆಂಡ್ಸ್, ಸೆಕ್ಸ್ ಅನ್ನೋದು ಜಸ್ಟ್ ಫಾರ್ ಎಂಜಾಯ್ಮೆಂಟ್, ರೀಕ್ರಿಯೇಷನ್ ಅಂತ ಹೇಳ್ತೀವಿ, ಪ್ರೋಕ್ರಿಯೇಷನ್ ಅಲ್ಲ. ಅಂದರೆ ಪ್ರೆಗ್ನೆನ್ಸಿಗೋಸ್ಕರ ಸೆಕ್ಸ್ ಮಾಡೋದ್ರಿಂದ ಇಬ್ಬರಲ್ಲೂ ಆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ, ಮುಂದೆ ಆ ಎಂಜಾಯ್ಮೆಂಟು ಇರಲ್ಲ, ಅದೇ ರೀತಿ ಬಾಂಡಿಂಗು ಸಹ ಕಡಿಮೆ ಆಗುತ್ತೆ. ನ್ಯಾಚುರಲಾಗಿ ಎಂಜಾಯ್ ಮಾಡ್ತಾ ಇದ್ದರೆ ಇಬ್ಬರು ಸೆಕ್ಷುವಲ್ ಲೈಫು ಮೆರಿಟಲ್ ಲೈಫನ್ನು ಎಂಜಾಯ್ ಮಾಡ್ತಾರೆ, ಪ್ರೆಗ್ನೆನ್ಸಿ ಆಗೋ ಟೈಮಲ್ಲಿ ಆಗುತ್ತೆ. ಇದು ಇವತ್ತಿನ ನಮ್ಮ ವಿಡಿಯೋ. ಇಲ್ಲಿ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ವಂದನೆಗಳು.